ಅಂತ ನೋಡೋಣ. ಅದಕ್ಕೆ ನಾವು ಬಾಣಲಿಗೆ ಸಾಸಿವೆ ಹಾಕಿ ಮತ್ತು ಜೀರಿಗೆ ಹಾಕಿ ನಾನು ಈರುಳ್ಳಿ ಮತ್ತು ಕರಿಬೇವು ಮತ್ತು ಕ್ಯಾರೆಟ್ ತುರಿ ಅದನ್ನು ಬಾರಿಸ್ಕೊತೀನಿ. ರವೆ ದೋಸೆ ಭಾಗಕ್ಕೆ ಟೇಸ್ಟಿ ಇರುತ್ತೆ, ಇಷ್ಟಪಡೋರು ಹಾಕೋಬೋದು, ಇಲ್ಲ ಅಂದರೆ ನಡೆಯುತ್ತೆ. ಚೆನ್ನಾಗಿ ಇದು ಬಾರಿಸ್ಕೋಬೇಕು. ಸೊ ಅದೇ ಗ್ಲಾಸ್, ಒಂದೇ ಗ್ಲಾಸ್ ಅಲ್ತೆಗೆ ಚಿರೋಟಿ ರವೆ ಒಂದು ಗ್ಲಾಸು ಮತ್ತು ಅಕ್ಕಿ ಇಟ್ಟು ಒಂದೂವರೆಯಿಂದ ಒಂದು ಮೂಕರು ಗ್ಲಾಸ್ ಹಾಕೋಬೋದು. ಆಮೇಲೆ ನಾನು ಒಂದೆರಡು ಸ್ಪೂನ್ ಮೈದಾ ಹಾಕ್ತೀನಿ. ಒಂದೆರಡು ಸ್ಪೂನು ಮೈದಾ, ಆಮೇಲೆ ಒಂದೆರಡು ಸ್ಪೂನು ಮೊಸರು ಹಾಕೋಬೇಕು. ಸೊ ನಾನು ಒಂದೇ ಗ್ಲಾಸ್ ಅಳತೆಯಲ್ಲಿ ಚಿರೋಟಿ ರವೆ ಒಂದು ಗ್ಲಾಸು ಮತ್ತು ಒಂದೂವರೆ ಗ್ಲಾಸಿಂದ ಎರಡು ಗ್ಲಾಸು ಅಕ್ಕಿ ಇಟ್ಟು ಎರಡು ಸ್ಪೂನ್ ಮೈದಾ ಮತ್ತು ಎರಡು ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ನೀರಾಗಿ ಕಲಸ್ಕೋಬೇಕು. ನೀರಾಗಿ ಕಲಸ್ಕೋಬಿಡೋಣ. ಸೊ ನೀರಾಗಿ ಕಲಸ್ಕೊಂಡಿದ್ದೀನಿ. ಚೆನ್ನಾಗಿ ನೀರಾಗಿ ಕಲಸ್ಕೊಂಡ್ರೆ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಈರುಳ್ಳಿ, ಕ್ಯಾರೆಟು ಮತ್ತು ಒಗ್ಗರಣೆ ಕೊಟ್ಟಿರೋಂಥದ್ದು ಚೆನ್ನಾಗಿ ಬಾಡಿದೆ. ಇದನ್ನು ರವೆ ದೋಸೆ ಮಿಕ್ಸ್ ಮಾಡ್ಕೊಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು, ಗಂಟಿರಬಾರ್ದು. ಚೆನ್ನಾಗಿ ಕಾದಿರಬೇಕು. ಚೆನ್ನಾಗಿ ನೀರಾಗಿ ಮಿಕ್ಸ್ ಮಾಡ್ಕೊಂಡಿರೋವಂಥ ರವೆ ದೋಸೆಗೆ ಹಿಟ್ಟನ್ನು ನಾನು ನನ್ನ ಗ್ಲಾಸಲ್ಲಿ ಅಭ್ಯಾಸ ಸೋಟಲ್ಲೂ ಕೂಡ ಹಾಕೋಬೋದು. ಆಮೇಲೆ ಮೇಲ್ಗಡೆ ಎಣ್ಣೆ ಹಾಕಿದರೆ ಇದು ಕುಕ್ ಆಗೋ ಸ್ವಲ್ಪ ನಿಧಾನ ತಗೋಬೇಕು. ಸೊ ಚೆನ್ನಾಗಿ ಕುಕ್ ಆಗಿದಾಗ ಈಗ ಚೆನ್ನಾಗಿ ಕುಕ್ ಆಗಿದೆ. ಈ ಕಡೆ ನಂದು ಎಷ್ಟು ಬೇಕು ಬಿಸಿ ಬಂದಿದೆ ಚೆನ್ನಾಗಿ.